ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಶರಣ ಬಸವೇಶ್ವರ ಕಲಾ ವಿಭಾಗದ ವತಿಯಿಂದ ಯೋಗ ಸಪ್ತಾಹ ಶಿಬಿರವನ್ನು ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಡಾಕ್ಟರ್ ನಿರ್ಮಲಾ ಕೆಳ್ಮನಿ ಅವರು ಮಾತನಾಡಿ, ಯೋಗ ಹಾಗೂ ಆಯುರ್ವೇದಕ್ಕೆ ಬಹಳ ಪುರಾತನ ಇತಿಹಾಸವಿದೆ. ಆದರೆ ಜನರಿಗೆ ಈ ಕುರಿತು ಮಾಹಿತಿ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ಯೋಗ ಅವಶ್ಯಕವಾಗಿದೆ. ಔಷಧಿಗಳಿಲ್ಲದೆ ಯೋಗ ಹಾಗೂ ಆಯುರ್ವೇದದಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಡಿಟಿ ಅಂಗಡಿಯವರು ಮಾತನಾಡಿ, ಪ್ರತಿಯೊಬ್ಬರೂ ಆರೋಗ್ಯದ ದೃಷ್ಟಿಯಿಂದ ಯೋಗಾಸನಕ್ಕೆ ಸಮಯಾವಕಾಶ ಮೀಸಲಿಟ್ಟರೆ ನಮ್ಮ ದೈನಂದಿನ ಬದುಕಿನ ಎಲ್ಲ ಒತ್ತಡಗಳನ್ನು ದೂರ ಮಾಡಬಹುದು ಎಂದು ತಿಳಿಸಿದರು. ನೀವು ಬಿಡುವು ಮಾಡಿಕೊಂಡು ಪ್ರತಿನಿತ್ಯ ಇದನ್ನು ನೀವು ಪಾಲಿಸಿದಾದರೆ, ಅದನ್ನು ಇದನ್ನು ಆಸನವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ, ಬಹುಶಃ ಇವತ್ತು ನಾವೇನು ನಾಗಾ ಸಾಧುಗಳಕ್ಕೆ ಹೇಳ್ತಾ ಇದ್ದೀವಿ, 100 ವರ್ಷ 150 ವರ್ಷ ಬದುಕ್ತಾ ಇದ್ದಾರೆ, ಆಹಾರ ಇಲ್ಲದೆ ಬದುಕ್ತಾ ಇದ್ದಾರೆ, ಒಂದು ವಾಯುವಿನ ಮೇಲೆ ಬದುಕ್ತಾ ಇದ್ದಾರೆ, ನೀರಿನ ಮೇಲೆ ಬದುಕ್ತಾ ಇದ್ದಾರೆ, ಇವತ್ತು ಪರ್ವತದಲ್ಲಿ ಅವರು ಏನು ಸಿದ್ಧಿಯನ್ನು ಮಾಡಿದ್ದಾರೆ. ಅಂದರೆ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಂದ್ರೆ ಇದು ನಮಗೆ ಬಹಳ ಅವಶ್ಯವಾಗಿದೆ. ಯಾಕಂದರೆ ಈ ಒಂದು ಕೃತಕವಾದಂಥ ಯುಗದಲ್ಲಿ, ಅಂದರೆ ತಾಂತ್ರಿಕವಾದಂಥ ಯುಗದಲ್ಲಿ ಬದುಕುವುದರಿಂದ ನಮಗೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಒಂದು ಸ್ಟ್ರೆಸ್ ಇದೆ. ಸೊ ಆ ಸ್ಟ್ರೆಸ್ಸನ್ನು ಹೋಗಲಾಡಿಸಬೇಕಂದ್ರೆ ಧ್ಯಾನ ಬಹಳ ಮಹತ್ವದ್ದು. ಅದರ ಜೊತೆಗೆ ನಮಗೆ ಆಸನಗಳನ್ನು ಮಾಡುವುದರಿಂದ ಆರೋಗ್ಯದ ಎಲ್ಲ ಅಂಗಗಳನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇವತ್ತು ಏನಾಗ್ತದೆ, ಶಿಬಿರದಲ್ಲಿ ಡಾಕ್ಟರ್ ಸುದೇಶ್ ಕುಮಾರ್, ಪ್ರೊಫೆಸರ್ ಷಣ್ಮುಖ್, ಪ್ರೊಫೆಸರ್ ಕವಿತಾ ಮಠಪತಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.